फ्रेंड्स वेलकम टू दर्शनीयले डेमोक्रेसी ಕೆಲವರು ಯೋಚನೆ ಮಾಡ್ತಾರೆ ಅವರನ್ನ ಬಿಟ್ಟು ಇವರನ್ನ ಬಿಟ್ಟು ಮತ್ತೆ ಯಾರಿಗೆ ಅಂತ ಏನ್ ಕೆಲವರು ಎಲ್ಲಾನು ಬಿಟ್ಟು ಇವರಿಗೆ ಫಿಕ್ಸ್ ಅಂತ ಡಿಸೈಡ್ ಮಾಡ್ಬಿಡಿದ್ದಾರೆ ಮತ್ತೆ ಕೆಲವರು ವಾಟ್ ಟ್ಯಾಕಲ್ ಅಂತ ಕೂತ್ಬಿಡಿದ್ದಾರೆ ವೆಲ್ ಈ ಎಂಪಿ ಎಲೆಕ್ಷನ್ ಹತ್ರ ಆಗ್ತಿದಂತೆ ನಮ್ಮ ಜನಗಳ ತಲೆಯಲ್ಲಿ ಏನು ಓಡ್ತಾ ಇದೆ ತಿಳ್ಕೊಬೇಕಂದ್ರೆ ಅವರಿಂದ ನಾವು ಓಡಬೇಕಲ್ಲ ಸೋ ಬನ್ನಿ ಫಾಲೋ ಮಾಡ ಇವತ್ತು ನಾನು ಜಾಯಿನ್ ಆಗೋ ಫೋರ್ತ್ ಬ್ಲಾಕ್ ಅಲ್ಲಿ ಇರುವ ಉಪವಾರ ದರ್ಶನ ಅಲ್ಲಿ ಇದೀನಿ ಎಲ್ಲ ಮಾಡ್ಕೊಡ್ಬೇಕು ದೇ ಮಾಡ್ಕೊಂಡು ಹೋಗ್ತಾರೆ ಕಣಮ್ಮ ಅಷ್ಟೇ 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 ಸೀರೆ ಕುಕ್ಕರ್ ಅದು ಇದು ಕೊಡ್ತೀವಿ ಅಂತ ಹೇಳಿ ಆಮಿಷಗಳು ಒಡ್ತಾರೆ ಏನು ಹೇಳ್ತೀರ ಅಂತವರಿಗೆ ಅದ ಅವರಿಗೆಲ್ಲ ಅದೇನ ಅಂತ ನೋಡಿ ಬಿಟ್ಟಿ ಕೊಡ್ತಾರೆ ಇಸ್ಕೋತಾರಪ್ಪ ಬಿಟ್ಟಿ ಕೊಡ್ತಾರೆ ಇಸ್ಕೋತಾರಪ್ಪ ಕೊಡೋರಿ ಅವರಿಗೆ ಇಸ್ಕೊಳ್ಳೋರು ಇರ್ತಾರೆ ತಗೋ ಸರಿನಾ ಹ ತಗೋ ಸರಿನಾ ತಪ್ಪು ತಪ್ಪು ಮಾ ಜನಗಳು ಗೊತ್ತಾಗ್ಬೇಕು ಹೆಂಗ ಯಾವುದೋ ಒಂದು 5 ವರ್ಷಕ್ಕೂ 3 ವರ್ಷಕ್ಕೂ ಒಂದ್ಸಲ ಏನೋ ಒಂದು ಬರ್ತದೆ ತಗೊಂಡ್ರೆ ಸಾಕು ಅನ್ನೋ ತರ ಇರ್ತಾರೆ ಅವರ ಮೆಂಟಾಲಿಟಿ ಸೋ ವಾಟ್ ಸೇಲ್ ಮಾಡ್ಕೊಂಡು ಬಿಡ್ತಾರೆ ನೋ ಡೌಟ್ ಇನ್ ಇಟ್ ಯಾ ಸೇಲ್ ಮಾಡ್ಕೊಳ್ಳೋರಿಗೆ ಏನು ಹೇಳ್ತೀರಾ ಮಾಡ್ಕೋಬಾರದು ಅವರಿಗೆ ಪಾಪ ತಿಳುವಳಿಕೆ ಇಲ್ಲ ಅಯ್ಯೋ ಯಾವುದೋ ಒಂದು ಬಂದ್ರೆ ಸಾಕತ್ತಲಗೆ ಯಾವಾಗ ಒಂದು 5 ವರ್ಷಕ್ಕೂ ಒಂದ್ಸಲ ಈ ತರ ಚಾನ್ಸ್ ಬರುತ್ತೆ ಅಂತ ತಗೊಂತಾರೆ ಬಟ್ ನಾವು ಒಳ್ಳೆಯವರಿಗೆ ಆಯ್ಕೆ ಮಾಡಿ ವೋಟ್ ಮಾಡಬೇಕು ಮಾಡಬೇಕು ಅಲ್ವಾ ಓಕೆ ಥ್ಯಾಂಕ್ ಯು ಮಾ ವೋಟ್ ಫಾರ್ ಆ ಪಾರ್ಟಿ ವೋಟ್ ಫಾರ್ ಈ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಕೊನೆಗೆ ಯಾವ ಪಾರ್ಟಿ ಗೊತ್ತಿಲ್ಲ ನಮ್ಮ ಹುಡುಗರಿಗೆ ಅಲ್ವಾ ಎಸ್ ಮ್ಯಾಮ್ ಎಸ್ ಮ್ಯಾಮ್ ಓಕೆ ಈಗ ವೈರಲ್ ಸ್ಟಾರ್ ಆಗ್ತಾ ಇದ್ದಾರೆ ರಾಜಕಾರಣಿಗಳು ಟ್ರೋಲ್ ಆಗ್ತಾ ಇದ್ದಾರೆ ಅದರ ಬಗ್ಗೆ ಯಾವ್ದಾದ್ರು ವಿಡಿಯೋ ನೋಡಿದ್ರಾ ರೀಸೆಂಟ್ ಆಗಿ ಕುಮಾರ್ ಸ್ವಾಮಿ ಅದು ಟ್ರೋಲ್ ತುಂಬಾ ನೋಡಿದ್ವಿ ಓಕೆ ಆ ವಿಡಿಯೋನಲ್ಲಿ ಏನಿತ್ತು ಏನು ಡೈಲಾಗ್ ಹೇಳ್ತೀರಾ ಇಮಿಡಿಯೇಟ್ ಮಾಡ್ತೀರಾ ಅದೇ ಅವರು ನಿಖಿಲ್ ಎಲ್ಲಿದೆಯಪ್ಪ ತಂದಾಗ ಅವರು ಅವರು ಕೂಡ ಬಿಲ್ಡ್ ಅಪ್ ಆಕ್ಚುಲಿ ಅವರು ಕೂಡ ಬಿಲ್ಡ್ ಅಪ್ ಆಕ್ಚುಲಿ ನಾಟ್ ಆಕ್ಸೆಪ್ಟಬಲ್ ಆ್ಯಕ್ಚುಲಿ ಇವಾಗ ಇಷ್ಟು ವರ್ಷದಿಂದ ಕಾಂಗ್ರೆಸ್ ಡೈನಾಸ್ಟಿ ರೂಲ್ ಥರನೇ ಇದೆ ನಾವು ನೋಡ್ಕೊಂಡ್ರೆ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಒಬ್ಬರು ಹೋದ್ರೆ ಬರೀ ಡೈನಾಸ್ಟಿ ರೂಲ್ ಥರನೇ ಇದೆ ವಿ ಡೋಂಟ್ ಫೆಲ್ಟ್ ಲೈಕ್ ಡೆಮೋಕ್ರಸಿ ಇಷ್ಟು ವರ್ಷದಿಂದ ಹಾಳಾಗಿರೋ ಡೆಮೋಕ್ರಸಿನ ನಾವು ಇಂಪ್ರೂವ್ ಮಾಡಬೇಕಂದ್ರೆ ವಿ ನೀಡ್ ಟು ಗಿವ್ ಸಮ್ 2-3 ಟರ್ಮ್ಸ್ ಫಾರ್ ಮೋದಿ ಗೌರ್ಮೆಂಟ್ ಐ ಬಿಲೀವ್ ಲೈಕ್ ದಟ್ ಆ್ಯಕ್ಚುಲಿ ವಿ ಎಜುಕೇಟೆಡ್ ಆ್ಯಕ್ಚುಲಿ ಬಜೆಟಲ್ಲಿ ನೋಡಿದ್ರೂ ಮೋರ್ ದ್ಯಾನ್ 3 crore ಪೀಪಲ್ ದೇ ಡೋಂಟ್ ನೀಡ್ ಟು ಪೇ ಟ್ಯಾಕ್ಸ್ ಆ್ಯಕ್ಚುಲಿ ದೇ ಆರ್ ಮೆನಿ ಚೇಂಜಸ್ ವಿ ಹ್ಯಾವ್ ವೆರಿ ಮಚ್ ಅಪ್ರಿಷಿಯೇಟ್ ಬಿಜೆಪಿ ಸೊ ಹೇಳಿ ಸರ್ ನಿಮ್ಮ ಪ್ರಕಾರ ನಾಯಕ ಯಾವ ಥರ ಇರಬೇಕು ಜನನಾಯಕ ಚಾಯವಾಲ ಮೋದಿ ಮೋದಿ ಇದ್ದಾರ ಅವನು ಒಳ್ಳೆ ಆಡಳಿತ ಮಾಡಿದ್ದಾನೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು ಪಾಕಿಸ್ತಾನವನ್ನು ಹಿಮ್ಮಟ್ಟಿ ಇಲ್ಲಿವರೆಗೂ ಸ್ವಾತಂತ್ರ್ಯ ಬಂದಾಗಿನಿಂದ ಕಾಂಗ್ರೆಸ್ ಅವರು ಏನೂ ಮಾಡಿಲ್ಲ ಭಾರತಕ್ಕೋಸ್ಕರ ಸರ್ಜಿಕಲ್ ಸ್ಟ್ರೈಕ್ ಆದರೂ ಏನೂ ಮಾಡಿಲ್ಲ ಬರೀ ನಿದ್ದೆ ಮಾಡೋದು ಆ ಪಪ್ಪು ಜನರ ಪಪ್ಪು ಜನರ ಪಪ್ಪು ಜನರ ಒಂದು ತಪ್ಕೊಳ್ಳೋದು ಅದು ಬಿಟ್ಟು ಕಮಲಿ ತರ ಮಕ್ಕಳು ಇರ್ತಾನೆ ಕಮಲಿ ತರ ಮಕ್ಕಳು ಇರ್ತಾನೆ ಅವನು ರಾಜ್ಯಭಾರ ಮಾಡೋಕ್ಕೆ ಲಾಯಕೇ ಇಲ್ಲ ಪಪ್ಪು 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 ವಿತ್ ರಾಹುಲ್ ಗಾಂಧಿ ಅವನ ಕೈಲಿ ಏನು ಮಾಡೋಕ್ಕೆ ಆಗಲ್ಲ ಮೋದಿ ತರ ಇದ್ರೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಇಂಪ್ರೂವ್ ಆಗುತ್ತೆ 5 ವರ್ಷ ಚಾನ್ಸ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು 60 ವರ್ಷ ಮಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿಗೆ 5 ವರ್ಷ ಮಾತ್ರ ಕೊಟ್ಟಿದ್ದಾರೆ ಇನ್ನೊಂದು 5 ವರ್ಷ ಕೊಟ್ಟು ಚಾನ್ಸು ಮಾತು ತೋರಿಸ್ತಾನೆ ಅವಾಗ ನಿಮ್ಮನ್ನ ಮೆಚ್ಕೊಂತೀರಾ ಏನ್ ಮಾಡಿದಾನೆ ಅಂತ ಮೆಚ್ಕೊಂತೀರಾ ಒಂದು ಪಕ್ಷದವರು ಒಬ್ಬರು ಶಾಸಕರನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವಂತಹ ಒಂದು ಪ್ರಯತ್ನ ಮಾಡ್ತಾರೆ ಆಮಿಷಗಳನ್ನ ಓಡ್ತಾರೆ ಎಸ್ ನನ್ನ ಪಕ್ಷಕ್ಕೆ ಬಂದ್ಬಿಡು ಅಂತ ನೀವ್ ಹೇಳ್ದಂಗೆ ಸೊ ಅದು ಎಷ್ಟು ಸರಿ ಅಂತ ನೀವ್ ಹೇಳಿ ಹೊಡಿಬೇಕು ಎಕ್ಕಡ ತಗೊಂಡು ಹೊಡಿಬೇಕು ಅವ್ರಿಗೆ ಎಕ್ಕಡ ತಗೊಂಡು ಹೊಡಿಬೇಕು ಅವ್ರಿಗೆ ಹೊಡಿಲಿ ಜನಗಳು ಆ ತಾಲೂಕಲ್ಲಿ ಇರೋರು ವೋಟ್ ಹಾಕಿದ್ರಲ್ಲ ಅವ್ರು ಹೊಡಿಲಿ ಅವ್ರಿಗೆ ಏನಕ್ಕೆ ಸೇಲ್ ಆಗ್ತಾ ಇದ್ದೀರಾ ನೀವು ನಿಮ್ಗೆ ಆಯ್ಕೆ ಮಾಡಿ ಕಳ್ಸಿದ್ದೀನಕ್ಕೆ ಅದನ್ನ ಅವ್ರು ಕೇಳ್ಬೇಕು ವೋಟ್ ಹಾಕಿದವರು ಅಲ್ವಾ ಇದು ತಪ್ಪು ಮತ್ತೆ ಇವ್ರು ಸೆಳಿತಾ ಇರೋದು ಬಿಜೆಪಿಯವರು ಅಮಿಷ ಹುಡ್ತಾ ಇರೋದು ಅದು ತಪ್ಪು ತಾನೆ ಸೆಳೆಯೋದು ತಪ್ಪು ಪಕ್ಷಾಂತರ ಆಗೋದು ತಪ್ಪು ಅಂತವ್ರಿಗೆ ಕಾನೂನು ಇದು ನಿಷೇಧ ಏರಬೇಕು ಅವ್ರಿಗೆ ನಿಲ್ಲಕ್ ಬಿಡಬಾರ್ದು ಅವ್ರಿಗೆ ಸರ್ ಎಂಪಿ ಅಂದ್ರೆ ಏನು ಸರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂಎಲ್ಸಿ ಅಂದ್ರೆ ಓಕೆ ಈಗ ರಾಜಕೀಯ ವ್ಯಕ್ತಿಗಳು ಟ್ರೋಲ್ ಆಗ್ತಿದ್ದಾರೆ ಕಾಮಿಡಿ ಸ್ಟಾರ್ ಆಗ್ತಿದ್ದಾರೆ ವೈರಲ್ ಸ್ಟಾರ್ ಆಗ್ತಿದ್ದಾರೆ ನೋಡಿದ್ರ ರೀಸೆಂಟ್ ಆಗಿ ಯಾವ್ದಾರ ವಿಡಿಯೋ ಯಾರು ನೋಡಿದ್ರಿ ನಿಖಿಲ್ ಎಲ್ಲಿದ್ಯಪ್ಪ ನಿಖಿಲ್ ಎಲ್ಲಿದ್ಯಪ್ಪ ಜನಗಳ ಮಧ್ಯ ಇದೀನಪ್ಪ ಜನಗಳ ಮಧ್ಯ ಇದೀನಪ್ಪ ಹೌದಾ ಪರವಾಗಿಲ್ಲಪ್ಪ ಏನ್ ಅನ್ಸುತ್ತೆ ಈ ವಿಡಿಯೋ ನೋಡಿದಾಗ ತುಂಬಾ ತಮಾಷೆ ಅನ್ಸುತ್ತೆ ತುಂಬಾ ತಮಾಷೆ ಅನ್ಸುತ್ತೆ ಮಜಾ ತಗೊಂಡ್ರಿ ಶೋರ್ ಶೋರ್ ಡೆಫಿನೆಟ್ಲಿ ಮಜಾ ತಗೊಂಡಿ ಮುಂದೆ ಮೋದಿ ಅವರು ಮತ್ತೆ ಬಂದಾಗ ಮೋದಿ ಕೇಳ್ತಾರೆ ಕುಮಾರಸ್ವಾಮಿ ಎಲ್ಲಿದ್ಯಪ್ಪ ನಾನು ಇಲ್ಲಿದ್ದೀನಿ ಸರ್ ಅಂತ ಹೇಳ್ತಾರೆ
ಎಲೆಕ್ಷನ್ ಟೈಮಲ್ಲಿ ಮಗು ಅಳಬೇಕಾದ್ರೆ ಸಮಾಧಾನ ಮಾಡೋ ತರ ಅಲ್ಲೇನೋ ಪ್ರಾಬ್ಲಮ್ ಆಯ್ತು ಅದನ್ನು ಸಾಲ್ವ್ ಮಾಡ್ತಿದೀವಿ ಅಂತ ಹೇಳಿ ಹೈಲೈಟ್ ಆಗ್ತಾರೆ. ಸೊ ಅಂತ ರಾಜಕಾರಣಿಗಳ ಬಗ್ಗೆ ದಟ್ ಇಸ್ ಅಗೇನ್ ದ ಸೇಮ್ ಅಂದ್ರೆ ಹೈಲೈಟ್ ಆಗಕ್ಕೆ ಇಷ್ಟಪಡ್ತಾರೆ ಅಷ್ಟೇ. ಯಾರು ಅಭಿವೃದ್ಧಿ ಮಾಡಬೇಕು ನಾನು ಏನ್ ಮಾಡ್ಬೇಕು ಅಂತ ಖಂಡಿತ ಯಾರು ಬರಲ್ಲ. ಸೊ ಅವ್ರದ ಒಂದು ಅವರು ಅವ್ರ ಫ್ಯಾಮಿಲಿ ಅದನ್ನ ಮಾತ್ರ ನೋಡ್ಕೊಂತಾರೆ. ಯಾ ರಾಜಕಾರಣಿ ಅಂದ್ರೇನೆ ಅವನ ಓನ್ ಡೆವಲಪ್ಮೆಂಟ್ ಅಷ್ಟೇ. ಯಾರು ಸಮಾಜ ಮಾಡ್ತೀವಿ ಅಂತ ಯಾರು ಬರಲ್ಲ. ಮೊದಲೆಲ್ಲ ಇದ್ರು ಹಳೆ ರಾಜಕಾರಣಿಗಳು ಲೈಕ್ ಎಂ ಪಿ ಪ್ರಕಾಶ್ ಈ ಥರದವರೆಲ್ಲ ಇದ್ರು ಸಮಾಜ ಸೇವೆ ಜೊತೆ ಸಾಹಿತ್ಯ ಆಸಕ್ತಿ ಅದನ್ನೆಲ್ಲ ಬೆಳೆಸ್ಕೊತಾ ಇದ್ರು. ಈಗಿನ ಕಾಲದಲ್ಲಿ ಆ ಥರದವ್ರು ಯಾರು ಇಲ್ಲ. ಜಾತಿ ರಾಜಕಾರಣ ಆಗ್ಬಿಟ್ಟಿದೆ, ಜಾತಿ ರಾಜಕಾರಣ ಆಗ್ಬಿಟ್ಟಿದೆ. ಮುಖ್ಯವಾಗಿ ಏನು ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗಬೇಕು, ಎಲ್ಲ ಜನಗಳಿಗೆ ಸೌಕರ್ಯ ಆಗಬೇಕು. ಸಾಯ್ತಾ ಇದ್ದಾರೆ ಎಲ್ಲ ಇದರಲ್ಲಿ ಸಿಗ್ನಲ್ಗಳು ನಿಂತ್ಕೊಂಡು ಎಷ್ಟು ಜನ ಎಷ್ಟು ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಟೈಮು, ಎಷ್ಟು ಹೆಲ್ತ್ ಹಾಳಾಗ್ತಾ ಇದೆ. ಇದ್ರ ಬಗ್ಗೆ ಯಾರು ಯೋಚನೆ ಇಲ್ಲ. ತಮ್ಗೆ ಏನು ಬೇಕೋ ತಾವು ಮಾಡ್ಕೊಳ್ಳೋದು ಅಷ್ಟೇ. ರಾಜಕೀಯ ಅಂದ್ರೆ ಜಾತಿ ಅಲ್ಲ, ಬರೀ ಅವ್ರ ವಂಶ ಉದ್ಧಾರ ಆಗ ನೋಡ್ತಾರೆ, ನಮ್ಮ ವಂಶನೇ ಮುಂದೆ ಬರಬೇಕು ಅನ್ನೋ ಒಂದು ಇದು ರಾಜಕೀಯ ಮಾಡ್ತಾರೆ ಕರ್ನಾಟಕದಲ್ಲಿ. ಅದನ್ನ ಫಸ್ಟ್ ಕೊನೆ ಅನಿಸ್ಬೇಕು. ಮೋದಿ ಅಂತವ್ರು ಇನ್ನೊಂದು 5 ವರ್ಷ ಪಿ ಎಂ ಆಗಿ ಬರಬೇಕು. ರಾಜಕೀಯ ಅಂದ್ರೆ ಏನನ್ಸುತ್ತೆ ಮೇಡಮ್? ನನ್ನ ಇದು ಪ್ರಕಾರ ಡಿಫೆನ್ಸ್ ಫೋರ್ಸಸ್ಗೆ ಸಪೋರ್ಟ್ ಕೊಟ್ಟರು, ಐ ಮೀನ್ ಬಂದು ಇವರು ಒಬ್ಬರೇ ಆಯ್ದಲ್ಲಿ ನೋಡಿದ್ರೆ ಐ ಮೀನ್ ಐ ತಿಂಕ್ ವಾಟ್ ಸಪೋರ್ಟ್ ಫೋರ್ಸಸ್ ಆರ್ ಇನ್ ಬೆಸ್ಟ್ ಶೇಪ್ ಫ್ರಮ್ ಪಾಸ್ಟ್ 3 decades ಅಂತಾನೆ ಹೇಳ್ಬೋದು. ನಾವು ಎಲೆಕ್ಷನ್ ಮಾಡಿ ಹೇಗೆ ಜನಗಳನ್ನ ಕಳಿಸ್ತೀವೋ, ಅವ್ರು ಸರಿಯಾಗಿ ವರ್ಕ್ ಮಾಡಲಿಲ್ಲ ಅಂದ್ರೆ ಅವ್ನ ಕಾಲ್ ಬ್ಯಾಕ್ ಮಾಡೋ ತರ ಒಂದು ಶಕ್ತಿ ಕೊಡಬೇಕು ಜನಗಳಿಗೆ. ಆ ಒಂದು ಇದನ್ನ ನಿಟ್ಟಿನಲ್ಲಿ ಮೋದಿ ಅಷ್ಟು ಟೇಕ್ ದಿಸ್ ಒನ್. ಓಕೆ, ಏನ್ ಬದಲಾವಣೆ ಆಗ್ಬೇಕು ಸರ್ ಕೇಂದ್ರದಲ್ಲಿ? ಸರ್ಕಾರ ಬದಲಾವಣೆ ರಾಜ್ಯದಲ್ಲಿ ಚೇಂಜ್ ಆಗ ಕೆಲವೊಬ್ರು ನನಗೆ ಗೊತ್ತಿರೋ ಹಾಗೆ ಕೆಲವರು ಏನಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ 60 ವರ್ಷದಿಂದ ಏನೇನು ಮಾಡಿದೆ ಅಂತ, ಏನೇನು ಮಾಡ್ತಾ ಇದೆ ಅಂತ ಟ್ರೋಲ್ಸ್ ಎಲ್ಲ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಏನು ಮಾಡಿಲ್ಲ 60 ವರ್ಷದಿಂದ ಜಗಳ ಆಡೋದು ಕಮ್ಮಿ ಮಾಡ್ಬೇಕಂತೆ ಸರ್. ಅವ್ರ ಫ್ಯಾಮಿಲಿ ರಾಹುಲ್ ಗಾಂಧಿ ಅವ್ರ ಫ್ಯಾಮಿಲಿ ಇದೆಲ್ಲ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇಲ್ಲೇನು ಮಾಡಿದ್ದಾರೆ ನಮಗೆ JDS ಅವರು ಕಾಂಗ್ರೆಸ್ ಯೂಸ್ ಇಲ್ಲ. ಇಲ್ಲಿ ಎಲಿವೇಟೆಡ್ ಕಾರಿಡಾರು ಅದು ಬೇಡ ಅಂತ ಹೇಳಿದ್ರು ಅದನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ದುಡ್ಡು ಬರಬೇಕು ಅಂತ ಕಾರಣಕ್ಕೋಸ್ಕರ ಹಂಗೆ ಮಾಡ್ತಾ ಇದ್ದಾರೆ. JDS ಸರಿ ಇಲ್ಲ, ಕಾಂಗ್ರೆಸ್ ಸರಿ ಇಲ್ಲ. BJP ಯಡಿಯೂರಪ್ಪ ನಿಂತರೆ ಓಟ್ ಹಾಕಲ್ಲ ಯಾರು. ಅವರು ಕರಪ್ಟೆಡ್ ಅನ್ಬಿಟ್ಟು ಯಡಿಯೂರಪ್ಪ ನಿಂತರೆ ಓಟ್ ಹಾಕಲ್ಲ ಯಾರು. ಅವರು ಕರಪ್ಟೆಡ್ ಅನ್ಬಿಟ್ಟು ಆದರೆ ಬೇರೆಯವ್ರು ಯಾರನ್ನ ಬರಬೇಕು ಚೀಫ್ ಮಿನಿಸ್ಟರ್ ಆಗಬೇಕು ಆದರೆ BJP ಬರಬೇಕು ತಿರುಗಾ. ಈಗ 5 ದಿನ ರಜಾ ಬರ್ತಾ ಇದೆ ಎಲೆಕ್ಷನ್ ಟೈಮ್ನಲ್ಲಿ. ಪ್ರಜ್ಞಾವಂತರನೇ ಓಟ್ ಮಾಡೋದಿಲ್ಲ ಅವಾಗ ಏನಾಗುತ್ತೆ? ಇಂಡಿಯಾದಲ್ಲಿ ಎಲ್ಲ 60% 80% ಓಟ್ ಹಾಕ್ಬೇಕು ಅಂತಾರೆ. ಯಾರು ಮಾಡ್ತಾರೆ? 5 ದಿನ ಕಂಟಿನ್ಯೂಸ್ ಆಗಿ ರಜಾ ಕೊಟ್ಟಿದ್ದೀರಲ್ಲ, ಯಾರು ಮಾಡ್ತಾರೆ? ಎಲ್ಲ ಊರುಗಳಿಗೆ ಹೋಗ್ತಾರೆ, ಅಲ್ಲಿ ಅವ್ರು ಓಟ್ ಇರೋಲ್ಲ, ಮಜಾ ಮಾಡ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಪ್ರಜ್ಞಾವಂತರು ಯಾವಾಗ ಕರೆಕ್ಟಾಗಿ ಓಟ್ ಮಾಡ್ತಾರೆ ಆವಾಗ ಮಾತ್ರ ಇಂಡಿಯಾದಲ್ಲಿ ಒಂದು ಒಳ್ಳೆ ಡೆಮಾಕ್ರಸಿ ನೋಡೋಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಇವ್ರು ಓಟ್ ಮಾಡ್ಬೇಕಂದ್ರೆ ನಾವೇನು ಮಾಡ್ಬೇಕು ಸರ್? ಅವ್ರಿಗೆ ಸೆಲ್ಫ್ ಇಂಟ್ರೆಸ್ಟ್ ಇರಬೇಕು, ಸೆಲ್ಫ್ ಇಂಟ್ರೆಸ್ಟಿಂದ ಅವ್ರು ಮುಂದೆ ಬರಬೇಕು. ನಾವು ನಮ್ಮದು ಇದು ನಮ್ಮ ಕರ್ತವ್ಯ, ನಾವು ಮಾಡಬೇಕು ಅನ್ನೋ ಯೋಗ್ಯತೆ ಇಟ್ಕೊಂಡು ಮುಂದೆ ಬಂದರೆ ಮಾತ್ರ ಆಗತ್ತೆ, ಇಲ್ಲದ್ರೆ ಆಗೋದಿಲ್ಲ, ಅದು ಮಾತ್ರ ಗ್ಯಾರಂಟಿ. ಫೈನ್, ಥ್ಯಾಂಕ್ ಯು. ಹಾಯ್ ಸರ್. ಹಾಯ್ ಸರ್, ನಿಮ್ಮ ಹೆಸರು? ರಾಮಕೃಷ್ಣಪ್ಪ ಅಂತ. ಏನ್ ಮಾಡ್ಕೊಂಡಿದ್ದೀರಿ ಸರ್? ನಾವು ವೆಹಿಕಲ್ ಮಾಡಿದೀವಿ. ಓಕೆ, ಈಗ ಎಷ್ಟು ಚೆನ್ನಾಗಿದ್ದೀರಾ ನೀವು? ಎಷ್ಟು ಚೆನ್ನಾಗಿ ಮಾತಾಡ್ಬೇಕಲ್ವಾ? ಎಷ್ಟು ವೋಟ್ ಮಾಡಿದೀರಾ ಹೇಳಿ ಸರ್? ಇಲ್ಲಿ ಸರ್, ಇಲ್ಲಿ ತಿರುಗಿ ಸರ್, ಸರ್ ಇಲ್ಲಿ ತಿರುಗಿ ಸರ್, ಇಲ್ಲಿ ನೋಡಿ ಸರ್, ನೋಡಿ ಸರ್. ದಿಸ್ ಇಸ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ನೆವರ್ ಐ ಸೀನ್ ಅಂಡ್ ಅಂಡರ್ಗಾನ್. ನಮ್ಮ ಹುಡುಗರು ರಿವೈಂಡ್ ಮಾಡಿ ರಿವೈಂಡ್ ಮಾಡಿ ರಿವೈಂಡ್ ಮಾಡಿ ನೋಡ್ತಾ ಮಜಾ ತಗೊಳ್ತಾ ಇದಾರೆ. ಅವನು ಮಾತಾಡ್ಸೋಣ. ಹಾಯ್, ಹಾಯ್, ಹೌ ಆರ್ ಯು? ಫೈನ್. ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲ ಯೂಸ್ ಮಾಡ್ತಿರಲ್ಲ? ಈಗ ಎಲೆಕ್ಷನ್ ಬಿಸಿ ಬಿಸಿ ಚರ್ಚೆ ಎಲ್ಲ ಕಡೆ. ಹೌದು ತಾನೆ? ಅದ್ರ ಜೊತೆಗೆ ನನ್ನ ರಾಜಕೀಯ ವ್ಯಕ್ತಿಗಳು ಟ್ರೋಲ್ ಆಗ್ತಾ ಇದಾರೆ ಸಿಕ್ಕಾಪಟ್ಟೆ ಅಲ್ವಾ? ಯಾವ ವಿಡಿಯೋ ನೋಡಿದ್ರಿ? ಕುಮಾರಸ್ವಾಮಿ ಅವ್ರದ್ದು. ಹೇಳಿ, ಡೈಲಾಗ್ ಹೇಳಿ ನೋಡ. ನಿಖಿಲ್ ಎಲ್ಲಿದ್ಯಪ್ಪ? ನಿಖಿಲ್ ಎಲ್ಲಿದ್ಯಪ್ಪ? ನಿಖಿಲ್ ಎಲ್ಲಿದ್ಯಪ್ಪ? ನಿಮ್ಮ ತಾತನ ಪ್ರೀತ ಜನಗಳ ಮಧ್ಯದಲ್ಲಿ ಇದೀನಪ್ಪ.
ಹಾಗೆ ಜನಗಳ ಮಧ್ಯೆ ಸೇರ್ಬಿಟ್ಟ. ಏನನ್ಸುತ್ತೆ ಈ ಟ್ರೋಲ್ ಎಲ್ಲ ನೋಡಿದ್ರೆ? ನೋಡಿದ್ರೆ ಆಲ್ಮೋಸ್ಟ್ ಟ್ರೋಲ್ ಮಾಡಿ ಅವ್ರಿಗೆ ಬೇಜಾರಾಗುತ್ತೆ, ಒಂದೊಂದ್ಸರಿ ಅವ್ರು ನೋಡಿದಾಗ ಒಂದೊಂದ್ಸರಿ ನಮ್ಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಈಗ ಟ್ರೋಲ್ ಮಾಡೋದು ಸರಿನಾ ತಪ್ಪಾಗಿದ್ರೆ? ಒಂದ್ ರೀತಿ ಸರಿನಾ, ನಮಗೆ ಎಂಟರ್ಟೈನ್ಮೆಂಟ್ ಸಿಗ್ಬೇಕಾದ್ರೆ ನೋ ಪ್ರಾಬ್ಲಮ್ ಅಂತ ಹೇಳ್ತೀರಾ? ಹಾ, ನೋ ಪ್ರಾಬ್ಲಮ್, ಎಂಟರ್ಟೈನ್ಮೆಂಟ್ ಬೇಕಂದ್ರೆ ನೋ ಪ್ರಾಬ್ಲಮ್. ಓಕೆ, ಹಾಗಿದ್ರೆ ಈ ಜನಗಳನ್ನ ಪ್ರತಿನಿಧಿಸುವಂತಹ ಜನ ನಾಯಕ ಯಾವ ತರ ಇರಬೇಕು? ಈ ತರ ಟ್ರೋಲ್ ಆದ್ರೆ ಇಷ್ಟ ಆಗತ್ತಾ? ಟ್ರೋಲ್ ಆದ್ರೆ ಯಾರಿಗೆ ತಾನೆ ಇಷ್ಟ? ಇವಾಗ ಪೊಲಿಟಿಷಿಯನ್ಸ್ ಬರೋರೆಲ್ಲ ಅಟ್ಲೀಸ್ಟ್ ಅವ್ರು ಎಜುಕೇಟೆಡ್ ಆಗಿರ್ಬೇಕು ಅಂತ ಹೇಳ್ತೀವಿ. ಏನಕ್ಕಂದ್ರೆ ಎಜುಕೇಟೆಡ್ ಆಗಿದ್ರೆ ನಮ್ಮ ದೇಶನೂ ಕರೆಕ್ಟಾಗಿ ನೋಡ್ತಾರೆ. ಸೊ ಸೋಲ್ಜರ್ಸು ಮೇನ್, ಸೋಲ್ಜರ್ಸು ರೈತರು ಅವ್ರಿಗೊಂಚೂರು ಹೆಲ್ಪ್ ಆಗ್ಬೇಕು. ಸೊ ಯಾರು ಬರಬೇಕು ಅಂತ ನಿಮ್ಮ ಒಂದು ಆಶ್ವಾಸನೆ? ಆಲ್ವೇಸ್ ಮೋದಿ. ಯಾಕೆ ಮೋದಿ? ಇವಾಗ ನಮಗೆ ಅವರು ಏನು ಮಾಡಿದ್ರು ಅಂತ ಅಂದರೆ ಅವ್ರು ಮಾಡಿರೋ ಕೆಲಸಗಳು ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ಈ ಟ್ಯಾಕ್ಸ್ನಲ್ಲಿ ಇದಾಗಲಿ, ಮತ್ತು ಇವಾಗ ಆಗಿದ್ದು ಪಾಕಿಸ್ತಾನದಲ್ಲಿ ಇದು ನೋಡಿದ್ರೆ ಅದು ಒಂದಕ್ಕೋಸ್ಕರ ಅನ್ನೋದು ಲಾಸ್ಟ್ ಟೈಮ್ ಇದೇ ಥರ ಅದು ಮುಂಬೈ ಬ್ಲಾಸ್ಟ್ ಆಗಿತ್ತು. ಸೊ ಅವಾಗಿದ್ದವರು ಕ್ರಮ ಕೈ ತಗೊಳ್ಳಿಲ್ಲ ಪಾಕಿಸ್ತಾನ ಮೇಲೆ. ಬಾರ್ ಏನೋ ಕೂತ್ ಮಾತಾಡೋಣ ಅಂತ ಹೇಳಿದ್ರು. ಕೂತ್ ಮಾತಾಡಿದ್ರೆ ಎಲ್ಲ ಬಗೆಹರಿಯೋ ಸಮಸ್ಯೆ ಅಲ್ಲ. ಇವಾಗ ಮಾಡಿರೋ ಮೋದಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋದ್ರಿಂದ ಸಿಕ್ಕಾಬಡ ಯೂಸ್ಫುಲ್ ಆಯಿತು, ಜೊತೆಗೆ ಎಲ್ಲ ದೇಶ ಅವರು ಸಾವಿಗೆ ಒಂದು ಬೆಲೆ ಸಿಕ್ಕಂಗೆ. ಬಟ್ ಆ ಲಾಸ್ಟ್ ಟೈಮಲ್ಲಿ ಸತ್ತು ಉನ್ನಿಕೃಷ್ಣನ್ ಅವರೆಲ್ಲ ಸತ್ತು, ಬಟ್ ಅವ್ರಿಗೆ ಯಾರಿಗೂ ಸಾವಿಗೆ ಬೆಲೆ ಸಿಕ್ಕಿಲ್ಲ. ಬಟ್ ಅವ್ರ ಅಲ್ಲ ಈಗ ಮಾಡಿರೋ ಸರ್ಜಿಕಲ್ ಸ್ಟ್ರೈಕಲ್ಲಿ ಸಿಕ್ಕಾಬಡೆ ಬೆಲೆ ಸಿಕ್ತು, ಅದಕ್ಕೋಸ್ಕರ ಜೈ ಮೋದಿ. ಓಕೆ, ಸೊ ಇವರು ಜೈ ಮೋದಿ ಅಂತ ಹೇಳ್ತಿದ್ದಾರೆ. ಇವ್ರು ಯಾರು ಅಂತ ನಮ್ಮ ಜನಗಳಿಗೆ ತೋರಿಸೋಣ. ಗೊತ್ತಿರ್ತಾರ ಅಂತ ಯಾರು ಯಾರು ತೋರಿಸ್ತೀನಿ. ಯಾರಿದು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಇವ್ರದ್ದು ಯಾವ್ದಾದ್ರು ವಿಡಿಯೋ ನೋಡಿದ್ರಾ? ಸಿಕ್ಕಾಬಟ್ಟೆ. ಒಂದಲ್ಲ ಎರಡಲ್ಲ ರೀಸೆಂಟ್ ಆಗಿ ಒಡಿರಿ ಕಪಾಳಕ್ಕೆ, ಈ ಸಲ ಕಪ್ ನಮ್ದೆ ಅಂದಾಗ ಈ ಒಡಿರಿ ಕಪಾಳಕ್ಕೆ ಅಂದಾರಲ್ಲ. ಯಾರಿದು? ಸಿದ್ದರಾಮಯ್ಯ. ಹೌದಾ? ಏನಾಗಿದ್ದಾರೆ ಇವರು? ಉಪಮುಖ್ಯಮಂತ್ರಿ. ಉಪಮುಖ್ಯಮಂತ್ರಿ ಅಂತ ಇವರು? ಹೌದಾ? ಯಾವಾಗ? ಸಮ್ಮಿಶ್ರ ಸರ್ಕಾರ ಆದ್ಮೇಲೆ. ಸಮ್ಮಿಶ್ರ ಸರ್ಕಾರ ಆದ್ಮೇಲೆ ಇವರು ಉಪಮುಖ್ಯಮಂತ್ರಿ ಅಂತೆ. ಇವ್ರದ್ದು ಬೇಡ ಅಂತೆ. ಯಾರಿದು? ಸಿದ್ದರಾಮಯ್ಯ. ಹೌದಾ? ಹೌದು. ಹೌದಾ? ಹೌದು. ಅವರೇನಾ? ಹೌದು. ಏನಾಗಿದ್ದಾರೆ? ಎಕ್ಸ್ ಚೀಫ್ ಮಿನಿಸ್ಟರ್. ಎಕ್ಸ್ ಚೀಫ್ ಮಿನಿಸ್ಟರ್. ಏನಕ್ಕೆ ಫೇಮಸ್ ಇವರು? ಅವ್ರವ್ರ ಮಾತಿಗೆ ಫೇಮಸ್. ಅವ್ರವ್ರ ಮಾತಿಗೆ ಫೇಮಸ್. ಹಾಯ್. ಎಸ್, ನಮ್ಮ ಹುಡುಗಿರು ಹೇಳ್ತಾರ ಯಾರಿವ್ರು ಅಂತ. ನಿಲ್ಲಿ. ಯಾರಿದು? ಸಿದ್ದರಾಮಯ್ಯ. ಹೌದಾ? ಯಾರಿದು? ಸಿದ್ದರಾಮಯ್ಯ. ಏನಾಗಿದ್ದಾರೆ? ಸಿಎಂ. 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 ಏನಕ್ಕೆ ಫೇಮಸ್ ಇವರು? ನಿದ್ದೆ. ನಿದ್ದೆ. ಯಾರಿದು? ಸಿದ್ದರಾಮಯ್ಯ. ಹೌದಾ? ಏನಾಗಿದ್ರು? ಸಿಎಂ ಆಗಿದ್ರು. ಇವಾಗ? ಇವಾಗ ಸುಮ್ಮನೆ ಇದ್ದಾರೆ. ಇನ್ನೇನಾಗಿದ್ದಾರೆ? ಇವಾಗ ಸುಮ್ಮನೆ ಇದ್ದಾರೆ. ಇನ್ನೇನಾಗಿದ್ದಾರೆ? ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಎಲ್ಲಿ ಎಲ್ಲಿ ತಿಳ್ಕೊಂಡ್ ಬಂದ್ರಿ? ಎಲ್ಲಿ ಎಲ್ಲಿ ನಮ್ಗೆ ಗೊತ್ತಾಯ್ತು. ಅದು ಸಮ್ ಬರ್ತಾ ಇರ್ಲಿಲ್ಲ, ಬರ್ತಾ ಇತ್ತದು. ಬರ್ತಾ ಇರ್ಲಿಲ್ಲ, ಬರ್ತಾ ಇತ್ತದು. ಇವಾಗ ನೆನಪಾಯ್ತು, ಇವಾಗ ಫ್ಲಾಶ್ ಆಯ್ತು ಇವ್ರಿಗೆ. ಹುಡ್ಕೊಂಡ್ ಬಂದು ಹೇಳಿದಾರೆ ನೋಡ್ರಿ ಇವ್ರು, ಇವ್ರ ಬಗ್ಗೆ ತಿಳ್ಕೊಂಡು. ಸೂಪರ್. ಯಾರಿದು? ಸಿದ್ದರಾಮಯ್ಯ. ಏನಾಗಿದ್ದಾರೆ? ಸಿಎಂ. 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 ಇವಾಗ ಸಿಎಂ ಅವರು? ಇವಾಗ ಎಲೆಕ್ಷನ್ ಆದ್ಮೇಲೆ ಮತ್ತೆ ಗೊತ್ತಾಗುತ್ತೆ. ಮತ್ತೆ ಗೊತ್ತಾಗುತ್ತೆ. ಬಟ್ ಈಗ ಸಿಎಂ ಆಗಿದ್ದಾರೆ. ಸಿಎಂ. ಸಿಎಂ. ಯಾರಿದು ಹೇಳ್ತಾರ? ಸಿದ್ದರಾಮಯ್ಯ. ಹೌದಾ? ಅವರೇನಾ? ಏನಾಗಿದ್ದಾರೆ ಇವರು? ಸಿದ್ದರಾಮಯ್ಯ. ನಮ್ಮ ಚೀಫ್ ಮಿನಿಸ್ಟರ್. ನಮ್ಮ ಚೀಫ್ ಮಿನಿಸ್ಟರ್. ಯಾರಿದು? ಸಿದ್ದರಾಮಯ್ಯ. ಎಕ್ಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಹೌದಾ? ಏನು ಫೇಮಸ್ ಇವರು? ಸ್ಲೀಪಿಂಗ್. ಸ್ಲೀಪಿಂಗ್. ಓಕೆ, ಆರ್ ಯು ಗೋಯಿಂಗ್ ಟು ವೋಟ್? ವೋಟ್ ಮಾಡ್ತೀರಾ? ಯೆಸ್, ಡೆಫಿನೆಟ್ಲಿ. ಯಾ, ಫಸ್ಟ್ ಮಾತಾಡೋಣ ಮುಂದಿನ ಎಪಿಸೋಡಲ್ಲಿ.